ಹರಿಯಾಣ ವಿಧಾನಸಭಾ ಚುನಾವಣೆ ಮತದಾನ ಮುಗಿದಿದೆ ಈಗ ಎಕ್ಸಿಟ್ ಪೋಲ್ ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆ ಈಗ ಬಂದಿದೆ ತೊಂಬತ್ತು ಸದಸ್ಯ ಬಲದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಬಿಜೆಪಿಗೆ ಮುಖಭಂಗ ಫೇಕ್ಸ್ ಬಿಜೆಪಿ ಸರ್ಕಾರ ಈ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಹರಿಯಾಣದಲ್ಲಿ ಅನ್ನೋ ಸಮೀಕ್ಷೆ ಇದೀಗ ಹೊರಬಿದ್ದಿದೆ ಎಲ್ಲ ಎಲ್ಲಾ ಸಮೀಕ್ಷೆಗಳು ಸಹ ಕಾಂಗ್ರೆಸ್ ಗದ್ದೆಗೆ ಏರುತ್ತೆ ಹರಿಯಾಣದಲ್ಲಿ ಅನ್ನೋದನ್ನು ಈಗ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದರೆ ಯಾವ್ಯಾವ ಸಮೀಕ್ಷೆಗಳು ಲೋಕಸಭೆಯಲ್ಲಿ ಭಾರಿ ನಡೆಯಾಗಿತ್ತು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ ಡಿ ಎ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ ಈಗ ಬಿ ಜೆ ಪಿ ಟೂ ಸೆವೆಂಟಿ ಟೂ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ತೊಂಬತ್ತು ಸದಸ್ಯ ಬಲದಲ್ಲಿ ಬಿಜೆಪಿ ಸರ್ಕಾರವೇ ಇದೆ ಸದ್ಯಕ್ಕೆ ಇತ್ತು ಈಗ ಮತದಾನ ಮುಗಿದಿದೆ ಫಲಿತಾಂಶ ಎಂಟಕ್ಕಿದೆ ಹೇಳುತ್ತೆ ಅಂದರೆ ಮತದಾನೋತ್ತರ ಸಮೀಕ್ಷೆ ಏನತ್ತೆ ಮತಗಟ್ಟೆ ಸಮೀಕ್ಷೆ ಏನತ್ತೆ ನೋಡೋದಾದ್ರೆ ದೈನಿಕ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿ ತೊಂಬತ್ತು ಕ್ಷೇತ್ರಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಕಾಂಗ್ರೆಸ್ ನಲವತ್ನಾಲ್ಕರಿಂದ ಐವತ್ನಾಲ್ಕು ಪಿ ಸೊನ್ನೆಯಿಂದ ಒಂದು ಐ ಎನ್ ಎಲ್ ಡಿ ಒಂದರಿಂದ ಐದು ಆಮ್ ಆದ್ಮಿ ಪಾರ್ಟಿ ಸೊನ್ನೆಯಿಂದ ಒಂದು ಇತರೆ ನಾಲ್ಕರಿಂದ ಐದು ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನೋದು ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ ದೈನಿಕ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಇನ್ನು ಧ್ರುವ ರಿಸರ್ಚ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ತೆರಡರಿಂದ ಮೂವತ್ತ ಎರಡು ಕಾಂಗ್ರೆಸ್ ಐವತ್ತರಿಂದ ಅರವತ್ನಾಲ್ಕು ಪಿ ಸೊನ್ನೆ ಐ ಎನ್ ಎಲ್ ಡಿ ಸೊನ್ನೆ ಎಎಪಿ ಸೊನ್ನೆ ಇತರೆ ಎರಡರಿಂದ ಎಂಟು ಧ್ರುವ ರಿಸರ್ಚ್ ಸಮೀಕ್ಷೆ ಸಹ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವನ್ನು ಕೊಡ್ತಿದೆ ಇನ್ನು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ತರಿಂದ ಮೂವತ್ತ ಎರಡು ಕಾಂಗ್ರೆಸ್ ನಲವತ್ತೊಂಬತ್ತರಿಂದ ಅರವತ್ತೊಂದು ಪಿ ಒಂದು ಐ ಎನ್ ಎಲ್ ಡಿ ಎರಡರಿಂದ ಮೂರು ಎಎಪಿ ಸೊನ್ನೆ ಇತರೆ ಮೂರರಿಂದ ಐದು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರವೂ ಸಹ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಹರಿಯಾಣದಲ್ಲಿ ಇನ್ನು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತ ಎರಡು ಪಿ ಸೊನ್ನೆಯಿಂದ ಮೂರು ಐ ಎನ್ ಎಲ್ ಡಿ ಮೂರಿಂದ ಆರು ಆಪ್ ಸೊನ್ನೆ ಇತರೆ ಎರಡರಿಂದ ಐದು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಹರಿಯಾಣದಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆಯಲಿದೆ ಇನ್ನು ಎನ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ನಾಲ್ಕು ಕಾಂಗ್ರೆಸ್ ಐವತ್ತ ಐದು ಜೆಜೆಪಿ ಒಂದು ಐ ಎನ್ ಎಲ್ ಡಿ ಮೂರು ಆಪ್ ಸೊನ್ನೆ ಇತರೆ ಏಳು ಎನ್ಡಿಟಿವಿ ಮತಗಟ್ಟೆ ಸಮೀಕ್ಷೆ ಪ್ರಕಾರವೂ ಸಹ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇನ್ನು ಪಿ ಪಿಮಾರ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೈದು ಕಾಂಗ್ರೆಸ್ ಐವತ್ತೊಂದರಿಂದ ಅರವತ್ತೊಂದು ಪಿ ಸೊನ್ನೆ ಐ ಎನ್ ಎಲ್ ಡಿ ಮೂರರಿಂದ ಆರು ಆಪ್ ಸೊನ್ನೆ ಇತರೆ ಸೊನ್ನೆ ಒಟ್ಟಾರೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಈಗ ಚುನಾವಣೆ ನಡೆದಿದೆ ಮತದಾನ ಮುಗ್ದಿದೆ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಮುಖಭಂಗ ಮೋದಿಗೆ ಮುಖಭಂಗ ಕಾಂಗ್ರೆಸ್ಗೆ ಗೆಲುವು ಫಿಕ್ಸ್ ಕಾಂಗ್ರೆಸ್ ಸರ್ಕಾರ ಹರಿಯಾಣದಲ್ಲಿ ಸ್ಥಾಪನೆಯಾಗತ್ತೆ ಅನ್ನೋದು ಮತಗಟ್ಟೆ ಸಮೀಕ್ಷೆ ಪ್ರಕಾರ ಆದರೆ ಲೋಕಸಭೆ ಸಮೀಕ್ಷೆ ನೋಡಿದಾಗ ಬಿಜೆಪಿ ಬಂದ್ಬಿಡುತ್ತೆ ಅಂತಿತ್ತು ಹಿನ್ನಡೆ ಆಯಿತು ಛತ್ತೀಸ್ಗಢ ಅದಕ್ಕಿಂತ ಮುಂಜೆ ಆದಂತ ಛತ್ತೀಸ್ಗಢ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆತ್ತು ಪಿಗೆ ಆಯಿತು ಹಾಗಾಗಿ ಮತಗಟ್ಟೆ ಸಮೀಕ್ಷೆಗಳು ಸಮ್ ಟೈಮ್ ದಬಾ ಕಂಡಿರೋ ಇತಿಹಾಸ ಇದೆ ಅದು ಕೂಡ ಗಮನದಲ್ಲಿರಲಿ ಅಂತ ಹೇಳ್ತಾ ಇದಿಷ್ಟು ಮತಗಟ್ಟೆ ಸಮೀಕ್ಷೆ ಒಂದರಲ್ಲೂ ಕೂಡ ಪಿಗೆ ಅವಕಾಶ ಇಲ್ಲ ಅಂತ ಕೊಡಲಾಗಿದೆ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಬರುತ್ತೆ ಅನ್ನೋದು ಎಲ್ಲಾ ಸಮೀಕ್ಷೆಯ ಲೆಕ್ಕಾಚಾರ ಎಸ್ ವೀಕ್ಷಕರೇ ಹರಿಯಾಣ ವಿಧಾನಸಭೆ ಚುನಾವಣೆ ತೊಂಬತ್ತು ಕ್ಷೇತ್ರಗಳ ಬಲಾಬಲದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಗೆಲುವನ್ನು ಸಾಧಿಸುತ್ತೆ ಅನ್ನೋದು ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಸಮೀಕ್ಷೆಗಳು ಸೋತಿರುವುದು ರೇರ್ ರೇರ್ ಹಾಗೆ ಹೇಳಿಲ್ಲ ಛತ್ತೀಸ್ಗಢದಲ್ಲಿ ಆಗಿತ್ತು ಲೋಕಸಭೆಯಲ್ಲಿ ನಡೆ ಆಯಿತು ಅದನ್ನು ಬಹುತೇಕ ಸಮೀಕ್ಷೆ ನಿಜ ಆಗಿದೆ ಇಲ್ಲಿ ಹರಿಯಾಣದಲ್ಲಿ ಈ ಮತಗಟ್ಟೆ ಸಮೀಕ್ಷೆಯನ್ನು ನೋಡಿ ಕಾಂಗ್ರೆಸ್ ಬಹಳ ಉತ್ಸಾಹ ಉತ್ಸಾಹದಲ್ಲಿದೆ ಗೆಲುವು ನಮ್ಮದೇ ಜನ ಕೈ ಇಡ್ತಿದ್ದಾರೆ ಅಂತ ನೋಡ್ಬೇಕೇನಾಗುತ್ತೆ ಅಂತ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ನಡುವಿನ ಜನಪ್ರಿಯ ಚುನಾವಣೆಯ ಅಥವಾ ಹರಿಯಾಣದ ಕಾಂಗ್ರೆಸ್ ಹಾಗೂ ಜೆ ಬಿಜೆಪಿ ನಡುವಿನ ಚುನಾವಣೆಯ ಫಲಿತಾಂಶನ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಯಾಕಂದ್ರೆ ವಿಧಾನಸಭೆ ಚುನಾವಣೆ ಗೆಲುವನ್ನು ಸಹ ನರೇಂದ್ರ ಮೋದಿ ಕ್ಲೈಮ್ ಮಾಡ್ತಾರೆ ಸೋಲನ್ನ ರಾಜ್ಯಕ್ಕೆ ತಲೆ ಕಟ್ತಾರೆ ಅನ್ನೋ ಆರೋಪ ಇದೆ ತಾವೇನು ಹೇಳ್ತೀರಿ ಹರಿಯಾಣದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ತಮ್ಮ ಅಭಿಪ್ರಾಯನೂ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ